ಈ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಕಚೇರಿಗೆ ಬರ್ತಾ ಇದ್ದಂತೆ ಬಿ ನಾಗೇಂದ್ರ ಕಳ್ಳಾಟ ಶುರುವಾಗಿದೆ. ನನಗೆ ನಿದ್ದೆ ಬರ್ತಾ ಇದೆ, ನಿದ್ದೆ ಮಾಡಬೇಕು, ನಾನು ನನ್ನನ್ನು ಬಿಟ್ಬಿಡಿ ಅಂತ ಕೇಳ್ಕೊಂಡಿದ್ದಾರಂತೆ. ನನಗೆ ಆರೋಗ್ಯ ಸರಿಯಿಲ್ಲ, ವಿಶ್ರಾಂತಿ ಮಾಡೋದಕ್ಕೆ ಬಿಟ್ಬಿಡಿ. ಇಡಿ ಅಧಿಕಾರಿಗಳ ಎದುರು ಬಿ ನಾಗೇಂದ್ರ ಹೈ ಡ್ರಾಮಾ ಮಾಡಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 6 ದಿನಗಳವರೆಗೆ ಇಡಿ ಕಸ್ಟಡಿಗೆ ನೀಡಲಾಗಿದೆ ಮಾಜಿ ಸಚಿವರನ್ನು. ಇಡಿ ಕಚೇರಿಗೆ ಬರ್ತಾ ಇದ್ದಂತೆ ಮಾಜಿ ಸಚಿವರು ಬಿ ನಾಗೇಂದ್ರ ಕಳ್ಳಾಟ ಶುರುವಾಗಿದೆ. ನನಗೆ ನಿದ್ದೆ ಬರ್ತಾ ಇದೆ, ನಿದ್ದೆ ಮಾಡಬೇಕು, ನನ್ನ ಬಿಟ್ಬಿಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ನನಗೆ ಆರೋಗ್ಯ ಬೇರೆ ಸರಿಯಿಲ್ಲ, ಸುಸ್ತಾಗ್ತಾ ಇದೆ, ಬಿಪಿ ಇದೆ, ನನಗೆ ಬಿಟ್ಬಿಡಿ ಬಿಟ್ಬಿಡಿ ಅಂತ ಕೇಳ್ಕೊಂಡಿದ್ದಾರಂತೆ ನಾಗೇಂದ್ರ. ವಿಶ್ರಾಂತಿ ಮಾಡಬೇಕು ನಾನು ಅಂತ ಹೇಳಿದಾರಂತೆ. ಇಡಿ ಅಧಿಕಾರಿಗಳ ಎದುರು ಬಿ ನಾಗೇಂದ್ರ ಹೈ ಡ್ರಾಮಾ ಶುರು ಮಾಡಿದ್ದಾರೆ. ಅದು ಇಡಿಗೆ ಬಂದಾಗ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋದಾಗ, ವಿಚಾರಣೆಗೆ ಬಂದಾಗ ಮಾತ್ರ ನಿದ್ದೆ ಬರೋದು, ವಿಚಾರಣೆಗೆ ಬಂದಾಗ ಮಾತ್ರ ಸುಸ್ತಾಗೋದು, ವಿಚಾರಣೆಗೆ ಬಂದಾಗ ಮಾತ್ರ ಹುಷಾರಿಲ್ದಂಗೆ ಆಗೋದು. ಅದು ಬಿಟ್ಟರೆ ಇಲ್ಲವೇ ಇಲ್ಲ. ಬೇರೆಲ್ಲ ಕಡೆ ರಾತ್ರಿಯೆಲ್ಲ ಪಾರ್ಟಿ ಮಾಡೋದಕ್ಕಾಗತ್ತೆ, ರಾತ್ರಿಯೆಲ್ಲ ಕೆಲಸ ಮಾಡೋದಕ್ಕಾಗತ್ತೆ ಎಲ್ರಿಗೂ. ಒಬ್ರಿಗೆ ಅಂತ ಹೇಳ್ತಾ ಇಲ್ಲ ನಾನು, ಅವ್ರಿಗೆ ಅಂತ ಪರ್ಟಿಕ್ಯುಲರಾಗಿ ಹೇಳ್ತಾ ಇಲ್ಲ. ಎಲ್ಲರೂ ವಿಚಾರಣೆಗೆ ಬಂದಾಗ ಹಿಂಗೆ ಮೊದಲು ಉಪಹಾರ ಸೇವಿಸಿ ಆಮೇಲೆ ನೋಡೋಣ. ನಾಗೇಂದ್ರಗೆ ಉಪಹಾರ ತರಿಸಿಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳು. ಉಪಹಾರ ಸೇವನೆಯ ಬಳಿಕ ವಿಶ್ರಾಂತಿ ಪಡೆಯುವುದಕ್ಕೆ ಬಿಡಿ, ಪದೇ ಪದೇ ವಿಶ್ರಾಂತಿಗೆ ಅವಕಾಶ ಕೊಡಿ ಅವಕಾಶ ಕೊಡಿ ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ. ನನಗೆ ವಿಶ್ರಾಂತಿ ಮಾಡೋದಕ್ಕೆ ಬಿಡಿ ಅಂತ ನಾಗೇಂದ್ರ ಕಳ್ಳಾಟ ಆಡ್ತಾ ಇದ್ದಾರೆ. ಇನ್ನು 6 ದಿನ ಇದೆಯಲ್ಲ, 6 ದಿನ ಹೇಗಾದರೂ ತಪ್ಪಿಸ್ಕೊಳ್ಬೇಕಲ್ಲ. ಅದಕ್ಕೆ ನನಗೆ ವಿಶ್ರಾಂತಿ ಮಾಡೋದಕ್ಕೆ ಬಿಡಿ, ವಿಶ್ರಾಂತಿ ಮಾಡೋದಕ್ಕೆ ಬಿಡಿ, ಆಗ್ತಿಲ್ಲ ನನಗೆ, ರಾತ್ರಿಯೆಲ್ಲ ವಿಚಾರಣೆ ಎದುರಿಸಿದ್ದೀನಿ, ನಿದ್ದೆ ಬರ್ತಾ ಇದೆ, ನಿದ್ದೆ ಮಾಡಬೇಕು ನಾನು ಅಂತ ಕೇಳ್ಕೊಂಡಿದ್ದಾರೆ. ಮೊದಲು ಉಪಹಾರ ಸೇವನೆ ಮಾಡಿ ಆಮೇಲೆ ನೋಡೋಣ ಅಂತ ಅಧಿಕಾರಿಗಳು ಕೂಡ ಹೇಳಿದಾರಂತೆ. ಏನೋ ಪಲಾವ್ ತರಿಸ್ಕೊಟ್ಟಿದ್ದಾರಂತೆ. ಅಲ್ಲಿ ನೀವು ಗಮನಿಸ್ತಾ ಇದ್ದೀನಿ ನೋಡಿ, ಒಂದು ಸಣ್ಣ ಪ್ಯಾಕೆಟಲ್ಲಿ ಹಳದಿ ಕಲರ್ನ ಪ್ಲಾಸ್ಟಿಕ್ ಪ್ಯಾಕೆಟಲ್ಲಿ ಪೊಟ್ಟಣ ಕಟ್ಕೊಂಡು ತಂದಿರಲ್ಲ, ಅದು ಪಲಾವ್. ಮಾಜಿ ಸಚಿವರು ಶಾಸಕರಿಗೆ ತಂದುಕೊಟ್ಟಿರೋದು. ಇದು ಟ್ರೀಟ್ಮೆಂಟ್ ಆಗೋದು. ಏನು ಸಚಿವರು ಬಂದಿದ್ದಾರೆ ಅವ್ರಿಗೆ ರಾಯಲ್ ಟ್ರೀಟ್ಮೆಂಟು ಅಂತ ಏನೂ ಇಲ್ಲ. ಇಡಿ ಅಂದರೆ ಇಡಿ, ಎಲ್ಲರೂ ಒಂದೇ. ಹಾಗಾಗಿ ಅವ್ರಿಗೂ ಅದೇ ಪೊಟ್ಟಣ, ಅದೇ ಪಲಾವ್. 6 ದಿನ ಇಡಿ ಕಸ್ಟಡಿಗೆ ನೀಡಿದಂಥ ಬಳಿಕ ನಾಗೇಂದ್ರ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾನೇನು ಮಾಡಿಲ್ಲ, ನಂದೇನು ತಪ್ಪಿಲ್ಲ, ನಾನೇನು ಮಾಡಿಲ್ಲ, ನಂದೇನು ತಪ್ಪಿಲ್ಲ. ಇದನ್ನೇ ಪದೇ 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 ರಿಪೀಟೆಡ್ಲಿ ಹೇಳ್ತಾ ಇದ್ದಾರೆ. ಭ್ರಷ್ಟಾಚಾರ ಪ್ರಕರಣದಲ್ಲಿ ನನ್ನ ಪಾತ್ರವೇ ಇಲ್ಲ, ನನಗೇನು ಗೊತ್ತೇ ಇಲ್ಲ ಅಂತ ನಾಗೇಂದ್ರ ಹೇಳ್ತಾ ಇದ್ದಾರೆ. ಇಡಿ ಕಚೇರಿಯ ಬಳಿ ಮಾಜಿ ಸಚಿವ ಬಿ ನಾಗೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನ ಶಾಂತಿನಗರದಲ್ಲಿ ಇಡಿ ಕಚೇರಿ ಇದೆ. ಆ ಕಚೇರಿಗೆ 6 ದಿನ ಕಸ್ಟಡಿಗೆ ಕೊಟ್ಟ ನಂತರದಲ್ಲಿ ಕರ್ಕೊಂಡು ಬರಲಾಯಿತು. ಆ ಹೊತ್ತಿನಲ್ಲಿ ಮತ್ತೆ ಮಾತಾಡಿದ್ರು ನಾಗೇಂದ್ರ, ಏನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ, ಇದನ್ನೇ ಪದೇ ಪದೇ ಹೇಳ್ತಾ ಇದ್ದಾರೆ. ಅಲ್ಲ ಸರ್, ಅದೇ ಯಾಕೆ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರೆ ಯಾಕೆ ಯಾಕೆ ನಿಮ್ಮನ್ನ ಸರ್ ನಿಮ್ಮ ಅಧಿಕಾರಿಗಳನ್ನು ಮಾಡಿರ್ಬೋದು ಅಂತ ಅನ್ಸತ್ತ, ನಿಮಗೆ ಅರಿವಿಲ್ಲದೆ ಸರ್, ನಿಮಗೆ ಅರಿವಿಲ್ಲದೆ ನಿಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಯಾಕೆ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದಾರೆ ಸರ್? ನಿಮ್ಮ ಅರಿವಿಲ್ಲದೆ ನಿಮ್ಮ ಅಧಿಕಾರಿಗಳನ್ನು ಮಾಡಿದಾರ ಅನ್ಸತ್ತ ಸರ್? ಆಗಲ್ಲ ಸರ್, ಸರ್ ಇಡಿ ಅಂತ ಹಾಕಿಕೊಂಡು ಸರ್ ಸರ್ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ನಾಗೇಂದ್ರ ಹೇಳ್ತಾ ಇದ್ದಾರೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರ ಮುಂದೆಯೂ ಕೂಡ ನಾಗೇಂದ್ರ ಇದನ್ನೇ ಹೇಳಿದ್ದಾರೆ. ಬೋರ್ಡ್ ಸಭೆಯ ಮೂಲಕ ಆಗಿರುವ ಹಣ ವರ್ಗಾವಣೆ ಇದೆ. ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ಬಗ್ಗೆ ನನಗೆ ಗೊತ್ತಿಲ್ಲ. ಬೋರ್ಡ್ ಸಭೆ ಮಾಡಿದ್ದಾರೆ, ಅದರ ಮೂಲಕ ಹಣದ ವರ್ಗಾವಣೆ ಆಗಿದೆ. ನಾನು ಇಲಾಖೆ ಸಚಿವನಾಗಿದ್ದೆ ಅಷ್ಟೇ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇಲಾಖೆಯ ಸಚಿವರಿಗೆ ಗೊತ್ತಿಲ್ಲದ ಹಾಗೆ ಬೋರ್ಡ್ ಮೀಟಿಂಗ್ ಆಗೋದು ಹೇಗೆ, ಬೋರ್ಡ್ ಮೀಟಿಂಗ್ನಲ್ಲಿ ಡಿಸಿಷನ್ ಆಗೋದು ಹೇಗೆ? ಅಲ್ಲ, ಇನ್ನೂ ವಿಚಾರಣೆ ನಡೀಬೇಕು, ವಿಚಾರಣೆ ನಡೆದ ನಂತರ ಗೊತ್ತಾಗುತ್ತೆ. ಇದೆಲ್ಲ ಇವೆಲ್ಲ ನಾವು ಕೇಳ್ತಾ ಇರೋ ಪ್ರಶ್ನೆ. ಒಬ್ಬ ಮಾಧ್ಯಮದವರಾಗಿ ನಮಗೆ ಗೊತ್ತಿರುವ ಅಲ್ಪ ಸ್ವಲ್ಪ ಜ್ಞಾನದಲ್ಲಿ ನಾವು ಕೇಳ್ತಾ ಇದ್ದೀವಿ. ಆಯಿತು ಸ್ವಾಮಿ, ನೀವು ಸಚಿವರು, ಫೈನ್, ನಿಮಗೆ ಇದಕ್ಕೂ ಸಂಬಂಧ ಇಲ್ಲ ಅಂತ ಅಂದ್ಕೊಳ್ಳೋಣ, ಇಟ್ಕೊಳ್ಳೋಣ. ಒಂದು ನಿಗಮದಲ್ಲಿ ಬೋರ್ಡ್ ಸಭೆ ಆಗುತ್ತೆ, ಆ ಬೋರ್ಡ್ ಸಭೆಯಲ್ಲಿ ಏನೋ ಒಂದು ನಿರ್ಣಯ ತೆಗೆದುಕೊಳ್ತಾರೆ. ಆ ನಿರ್ಣಯದ ಬಗ್ಗೆ ಸಚಿವರು ಗೊತ್ತಿರೋದಿಲ್ವೇ? ಅವರವರೇ ಬೋರ್ಡ್ ಸಭೆ ಮಾಡ್ಕೊಂಡು ಅವರವರೇ ನಿರ್ಣಯ ತಗೊಳ್ತಾರಾ? ಅದು ಹಣ ವರ್ಗಾವಣೆ ಬಗ್ಗೆ
ಸೀಮ್ಸ್ ಇಂಟ್ರೆಸ್ಟಿಂಗ್. ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರೆ ಯಾಕೆ ಯಾಕೆ ನಿಮ್ಮನ್ನ ಸರ್ ಹಾಗಂದ ಸರ್ ಸರ್ ಇಡೀ ಅಂತ ಯಾಕೆ ಸರ್ ಅಲ್ಲ ಸರ್ ಅದೇ ಯಾವಕ್ಕೆ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರೆ ಯಾಕೆ ಯಾಕೆ ನಿಮ್ಮನ್ನ ಮಂಜುನಾಥ್ ಇದ್ರ ಬಗ್ಗೆ ಜನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಾರೆ. ಮಂಜುನಾಥ್ ಈಗಾಗಲೇ ಮುಂದಿನ 6 ದಿನಗಳವರೆಗೆ ಇಡಿ ಕಸ್ಟಡಿಗೆ ಕೊಡಲಾಗಿದೆ. ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ಆರಂಭ ಮಾಡಿದ್ದಾರೆ. ಈ ವಿಚಾರಣೆಯಲ್ಲಿ ನಾಗೇಂದ್ರ ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ ಭಾಳ ಇಂಟ್ರೆಸ್ಟಿಂಗ್ ಆಗಿ ಹೇಳ್ತಾರೆ. ಈ ಬೋರ್ಡ್ ಸಭೆ ಮಾಡಿದ್ದಾರೆ, ಆ ಬೋರ್ಡ್ ಸಭೆಯಲ್ಲಿ ಡಿಸಿಷನ್ ಆಗಿದೆ, ನಾನು ಸಚಿವ ಹೌದು ನನಗೂ ಗೊತ್ತಿಲ್ಲ ಅಂತ. ಇದರಲ್ಲಿ ಎಷ್ಟರ ಮಟ್ಟಿಗೆ ಮೆರಿಟ್ ಇರುತ್ತೆ ಅಂತ ನನಗೂ ಗೊತ್ತಿಲ್ಲ. ಈ ಬೋರ್ಡ್ ಸಭೆ ಆಗೋದು ಸಚಿವರಿಗೂ ಗೊತ್ತಾಗಲೇಬೇಕೋ ಇಲ್ವೋ ಅಂತ. ಇಲ್ಲ ವಾಸ್ತವ್ಯ ಇಲ್ಲಿ ಏನಂತಂದ್ರೆ ಇವತ್ತು ಬೆಳಗ್ಗೆ ಅಂದರೆ ಕಸ್ಟಡಿಗೆ ಪಡೆದಂಥ ನಾಗೇಂದ್ರನ್ನ ಇಡಿ ಕಚೇರಿಗೆ ಕರೆದುಕೊಂಡು ಬಂದಾಗ ಅವರು ಮಾಧ್ಯಮಗಳ ಮುಂದೆ ನನಗೇನು ಗೊತ್ತಿಲ್ಲ ಆ ಈ ಒಂದು ಬೋರ್ಡ್ ಮೀಟಿಂಗ್ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ, ಆ ತೀರ್ಮಾನದಂತೆ ಹಣ ವರ್ಗಾವಣೆ ಆಗಿದೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಫಸ್ಟ್ ರಿಯಾಕ್ಷನ್ ವಿಸ್ತಾರ ನ್ಯೂಸ್ಗೆ ಕೊಟ್ಟಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯನ್ನು ನೋಡೋದಾದರೆ ಈ ಹಿಂದೆ ಏನು ಸಚಿವರಾಗಿರ್ತಕ್ಕಂಥವ್ರಿಗೆ ಇಲಾಖೆಯ ಅಧೀನದಲ್ಲಿ ಬರ್ತಕ್ಕಂಥ ಕೆಲವೊಂದು ನಿಗಮಗಳ ಕಾರ್ಯವೈಖರಿ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಅದಕ್ಕೆ ನಾಗೇಂದ್ರ ಅವರಿಗೆ ಒಬ್ಬರಲ್ಲ ಇಬ್ಬರಲ್ಲ 5 ಜನ ಆಪ್ತ ಸಹಾಯಕರಿದ್ದಾರೆ. ಅದರಲ್ಲಿ ಹರೀಶ್ ಇರ್ಬೋದು, ಜೊತೆಗೆ ನೆಕ್ಕುಂಟಿ ನಾಗರಾಜ್ ಇರ್ಬೋದು, ಜೊತೆಗೆ ಬೇರೆ ಬೇರೆ ಇನ್ನು ಅವರು ಸೇರಿದಂತೆ ಒಟ್ಟು 5 ಜನ ಆಪ್ತ ಸಹಾಯಕರಿರ್ತಕ್ಕಂಥದ್ದು. ಅದರ ಮುಖಾಂತರ ಅವರಿಗೆ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಅದಕ್ಕೆ ಬೇಕಾದಂಥ ಅವಕಾಶವನ್ನು ಸಹ ಸರ್ಕಾರ ಕೊಟ್ಟಿದೆ. ಹೀಗಾಗಿ ಇಲ್ಲಿ ಹಗರಣ, ಈ ವಾಲ್ಮೀಕಿ ನಿಗಮದ ಹಗರಣದ ಏನು ಇದಾಯಿತು ಅಲ್ಲಿ ಹಣವನ್ನು ಲೂಟಿ ಮಾಡೋದಕ್ಕೆ 2023 ಡಿಸೆಂಬರ್ನಲ್ಲೇ ಒಂದು ಮುನ್ನುಡಿಯನ್ನು ಬರೆಯದಾಗುತ್ತೆ. ಅದಾದ ಬಳಿಕ ಇದೇ ಮಾಜಿ ಸಚಿವರಾದಂಥ ನಾಗೇಂದ್ರ ಅವರು ಶಾಂಗ್ರಿಲಾ ಹೋಟೆಲ್ನಲ್ಲಿ ಕೆಲವೊಂದು ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿರೋದು, ಆ ಸಂಭವಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರು ಮಾಡಿರುವ SIT ಅಲ್ಲಿನ ಆವತ್ತು ನಡೆದಂಥ ಸಭೆಯ CCTV ದೃಶ್ಯಾವಳಿಗಳನ್ನು ಸಹ ಕಲೆಕ್ಟ್ ಮಾಡಿದ್ದಾರೆ. ಜೊತೆಗೆ ಏನು ಚಂದ್ರಿಕಾ ಹೋಟೆಲ್ನಲ್ಲಿ ಕೆಲ ಅಧಿಕಾರಿಗಳು ನಡೆಸಿದಂಥ ಒಂದು ಸಭೆಗೆ ಒಂದು ಮೀಟಿಂಗ್ ಏನಿತ್ತು, ರಹಸ್ಯವಾದಂಥ ಮೀಟಿಂಗು, ಅದಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರು ಮಾಡಿ ಅಲ್ಲಿಂಥ ಕೆಲವೊಂದು ವಿಡಿಯೋಗಳನ್ನು ಸಹ ಈಗಾಗಲೇ SIT ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಯಾವಾಗ ಇದು ಬಹುಕೋಟಿ ಹಗರಣ ನಡೆದಿದೆ ಅನ್ನೋದು ಗೊತ್ತಾಗುತ್ತೋ, ಒಂದು ECIR ಒಂದು ದಾಖಲು ಮಾಡಿಕೊಂಡಂಥ ED ತನ್ನದೇ ಆದಂಥ ಮಾರ್ಗದಲ್ಲಿ ದಾಖಲೆಗಳನ್ನು ಕಲೆ ಹಾಕೋದಿರ್ಬೋದು, ಜೊತೆಗೆ ಮಾಹಿತಿಯನ್ನು ಸಂಗ್ರಹ ಮಾಡಿದರು. ಬಳಿಕ ಜೈಲಿನಲ್ಲಿರ್ತಕ್ಕಂಥ ಪದ್ಮನಾಭು ಮತ್ತು ಪರಶುರಾಮ್ ಅವರ ಹೇಳಿಕೆಯನ್ನು ಪಡೆದುಕೊಂಡು ಅಂತಿಮವಾಗಿ ನಾಗೇಂದ್ರ ಮತ್ತು ನಿಗಮದ ಅಧ್ಯಕ್ಷರಾಗಿದ್ದಂಥ ಬಸನಗೌಡ ಅವರ ನಿವಾಸಗಳ ಮೇಲೆ ದಾಳಿಯನ್ನು ಮಾಡಿದರು. ದಾಳಿ ಸಂದರ್ಭದಲ್ಲಿ ಇವರಿಗೆ ಸಾಕಷ್ಟು ದಾಖಲೆಗಳು ಸಿಗುತ್ತೆ, ಜೊತೆಗೆ ನಿಗಮದಲ್ಲಿದ್ದಂಥ ಅಧ್ಯಕ್ಷರ ಕೊಠಡಿ ಜೊತೆಗೆ ಲಾಕರ್ನಲ್ಲೂ ಸಹ ಏನು ಅವ್ಯವಹಾರ ನಡೆದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಸೃಷ್ಟಿ ಮಾಡಿದ್ದಂಥ ನಕಲಿ ದಾಖಲೆಗಳು ಸಹ ಅಲ್ಲಿ ಪತ್ತೆಯಾಗ್ತವೆ. ಆ ನಕಲಿ ದಾಖಲೆಗಳನ್ನು ಇವರು ತಾಳೆ ಮಾಡಿ ನೋಡಿದಾಗ ಆಧಾರದ ಮೇಲೆ ಇಷ್ಟು ಹಣ ವರ್ಗಾವಣೆ ಆಗಿದೆ ಅನ್ನೋದು ಸಹ ಬೆಳಕಿಗೆ ಬರುತ್ತೆ. ಆ ಆಧಾರದ ಮೇಲೆ ಅಂತಿಮವಾಗಿ ನಾಗೇಂದ್ರ ಅವರನ್ನು ಬಂಧಿಸಬಹುದಾದಂಥ ಎಲ್ಲ ಸಾಕ್ಷಿಗಳು ಲಭ್ಯವಾದಂಥ ಬಳಿಕ ನಾಗೇಂದ್ರನ ನಿನ್ನೆ ಮಧ್ಯಾಹ್ನ ಅಂದರೆ ಬೆಳಗ್ಗೆ ವಶಕ್ಕೆ ಪಡೀತಾರೆ, ಮಧ್ಯಾಹ್ನ ಬಂಧನ ಮಾಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.